ॐ व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविषधेरं शुभिः प्लावयन्माम् आविर्भूयादनघमहिमा मानसे वागधीशः ध्यायेदिन्दीवराभं निजकरकमले दक्षिणे दण्डमग्र्यं सव्ये पाशं दधानं जघनतटगते रूप्यपीठालयस्थं काञ्चीग्रैवेयहाराङ्गदकटककिरीटाङ्गुलीयाङ्घ्रिभूषा कर्णाकल्पोज्ज्वलाङ्गं यदुकुलतिलकं कृष्णम् इष्टार्थसिद्ध्यै नमस्ते प्राणेश प्रणतविभवा यावनिमकाः नमः स्वामिन् रामप्रियतमहनूमन् गुरुगुण नमस्तुभ्यं भीमप्रबलतमकृष्णेष्टभगवन्नमः श्रीमन्नमध्वप्रदिशसुदृशन्नो जय जय रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीचतुष्ट्यर्थं करिष्ये कर्म चाखिलं स्वस्त्यस्तु सतां वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां ಭರತ ತನ್ನ ತಂದೆಯ ಕೋಣೆಯನ್ನು ಸೇರಿದ ಹೊತ್ತಿಗೆ ಅಲ್ಲಿ ಯಾರೂ ಇರದೇ ಇದ್ದದ್ದನ್ನು ಕಂಡು ಅಚ್ಚರಿಯಿಂದ ತಾಯಿಯ ಬಳಿಗೆ ಬಂದಿದ್ದಾನೆ. ಇನ್ನೂ ಅವನಿಗೆ ನೇರವಾಗಿ ತಂದೆಯ ಸಾವಿನ ಸುದ್ದಿಯನ್ನು ಹೇಳಿಲ್ಲ ಯಾರು. ಆದರೆ ಅವನಿಗೆಲ್ಲ ಕಡೆಯಲ್ಲೂ ಅಂಥದ್ದೇ ಒಂದು ಮಹಾ ಅನರ್ಥ. ಒಬ್ಬ ದೇಶದ ಪ್ರತಿನಿಧಿ ಕಳೆದು ಹೋದರೆ ಅಥವಾ ಅನರ್ಥಕ್ಕೀಡಾದರೆ ಯಾವ ಸೂಚನೆಗಳು ಕಾಣುತ್ತೋ ಅಂಥ ಸೂಚನೆಗಳನ್ನು ನೋಡ್ತಾ ಇದ್ದಾನೆ. ನೋಡಿ, ಅಮ್ಮನ ಬಳಿಗೆ ಬಂದಿದ್ದಾನೆ. ಸ ಪ್ರವಿಶ್ಯೈವ ಧರ್ಮಾತ್ಮ ಸ್ವಗೃಹಂ ಶ್ರೀ ವಿವರ್ಜಿತಂ. ಆದರೆ ಕಳೆ ಇರಲಿಲ್ಲ, ತನ್ನ ಅಮ್ಮ ಇರುವ ಕೋಣೆಯ ಬಳಿಗೆ ಬಂದಿದ್ದಾನೆ. ಭರತಃ ಪ್ರತಿಜಗ್ರಾಹ ಜನನ್ಯಾಶ್ಚರಣವು ಶುಭೌ. ಓಡಿ ಬಂದು ಮೊದಲು ಅಮ್ಮ ಅಂತ ಬಹಳ ಪ್ರೀತಿಯಿಂದ ಅವಳ ಕಾಲುಗಳೆರಡನ್ನು ಗಟ್ಟಿಯಾಗಿ ಬಿಗಿದು ನಮಸ್ಕರಿಸಿದ. ಆ ತಾಯಿ ಭರತನ ಹಣೆಯನ್ನು ಎದೆಗೊತ್ತಿಕೊಂಡು ನೆತ್ತಿಯನ್ನು ಚೆನ್ನಾಗಿ ಆಘ್ರಾಣಿಸಿ ಅಪ್ಪಿಕೊಂಡ್ಳು. ತನ್ನ ಎದುರುಗಡೆ ಪಕ್ಕದಲ್ಲಿ ಕೂಡಿಸಿಕೊಂಡ್ಳು. ಕೇಳಲಿಕ್ಕೆ ಆರಂಭಿಸಿದ್ಲು. ಆರ್ಯಕಸ್ತೆ ಸುಶಿ ಸುಕುಶಲಿ ಯುಧಾಜಿದ್ ಮಾತುಲಸ್ತವ ಪ್ರವಾಸಾಚ್ಚ ಸುಖಂ ಪುತ್ರ ಸರ್ವಮ್ಮೇ ವಕ್ತುಮರ್ಹಸಿ. ಮಗು, ತವರು ಮನೆಯಲ್ಲಿ ಎಲ್ಲರೂ ಸುಖವಾಗಿದ್ದಾರಷ್ಟೇ. ನಿನ್ನ ಮಾವ ಅಂದರೆ ನನ್ನ ಅಣ್ಣ ಯುಧಾಜಿತ್ ಕ್ಷೇಮವಾಗಿದ್ದಾನೆ ತಾನೆ. ಅಲ್ಲಿ ಇರುವ ಪ್ರಜೆಗಳು ಯಾರಿಗೂ ಕೂಡ ಯಾವುದೇ ರೀತಿಯಾದ ಸಮಸ್ಯೆ ಉಂಟಾಗಿಲ್ಲವಷ್ಟೇ. ಏನು ಪ್ರಶ್ನೆ ಕೇಳಬೇಕಿತ್ತು? ತಾಯಿಯಾದವಳು ಏನೋ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಇವನು ಅಷ್ಟೇ ಅದನ್ನು ಗಂಭೀರವಾಗಿ ತಾಯಿ ಕೇಳಿದೊಡನೆ ಎಲ್ಲವನ್ನು ಯಥಾವತ್ತಾಗಿ ಅಲ್ಲಿಯ ಕುಶಲ ವಾರ್ತೆಯನ್ನು ಹೇಳಿದ. ಇವತ್ತು ನಾನು 7ನೇ ದಿವಸ, ನಾನು ರಾಜ್ಯ ಬಿಟ್ಟು ಈ ಮನೆಗೆ ಸೇರಲಿಕ್ಕೆ ನನಗೆ 7ನೇ ದಿವಸ ಆಯಿತು. ನನ್ನ ಉಳಿದ ಎಲ್ಲ ಪರಿವಾರದವರು ಸ್ವಲ್ಪ ನಿಧಾನ ಆಗ್ತಾ ಇತ್ತು ಅಂತ ಅವರನ್ನು ನಾನು ದಾರಿಯಲ್ಲಿ ಬಿಟ್ಟು ಬಂದಿದ್ದೇನಮ್ಮ, ನಾನು ಮಾತ್ರ ಬಹಳ ಬೇಗ ಇಲ್ಲಿ ತನಕ ಬಂದು ಬಿಟ್ಟೆ. ಅಂಬಾಯಾ ಕುಶಲೀತಾತಃ ಯುಧಾಜಿತ್ ಮಾತುಲಸ್ತವ. ನಿನ್ನ ಅಣ್ಣ ನನಗೆ ಮಾವ ಯುಧಾಜಿತ್ ಸುಖ ಕ್ಷೇಮವಾಗಿದ್ದಾನೆ, ರಾಜನೂ ಕ್ಷೇಮವಾಗಿದ್ದೇನೆ. ನೀನು ಕೊಟ್ಟ ಸಂಪತ್ತನ್ನು ಅಂದರೆ ಕಳುಹಿಸಿಕೊಟ್ಟ ಸಂಪತ್ತನ್ನು ರಾಜ ಕೊಟ್ಟದ್ದನ್ನು ನಾನು ಅಂದರೆ ಅಶ್ವಪತಿಗೆ ಮುಟ್ಟಿಸಿದ್ದೇನೆ. ಅಲ್ಲಿಯ ಎಲ್ಲರ ಕ್ಷೇಮವನ್ನು ಹೊತ್ತು ಇಲ್ಲಿ ತನಕ ಬಂದಿದ್ದೇನೆ. ನಿಮ್ಮ ಕ್ಷೇಮವನ್ನೆಲ್ಲವನ್ನು ಕೂಡ ಆಗ ಬಂದ ದೂತರು ತಿಳಿಸಿದ್ದಾರೆ. ಪರಿಶ್ರಾಂತಂ ಪತ್ಯಭವತ್ ತಥೋಹಂ ಪೂರ್ವಮಾಗತಃ. ನಾನು ಬೇಗ ಬಂದಿದ್ದೇನೆ, ಆದರೂ ನನಗೂ ವಿಶ್ರಾಂತಿ ಅಗತ್ಯ ಇದೆ ಅಂತ ಅನ್ನಿಸ್ತಾ ಇದ್ರು ಕೂಡ ಇಲ್ಲಿಯ ಪರಿಸ್ಥಿತಿಯನ್ನೆಲ್ಲ ನೋಡಿದಾಗ ನನಗೆ ವಿಶ್ರಾಂತಿಗಿಂತ ಹೆಚ್ಚು ವಿಷಯವನ್ನು ಸರಿಯಾಗಿ ಅರಿತುಕೊಳ್ಳಬೇಕಿದೆ. ಅಂದರೆ ಇದನ್ನು ಡೈವರ್ಟ್ ಮಾಡಿ ನಿಧಾನಕ್ಕೆ ಭರತನ ತಲೆಯಿಂದ
ತವರು ಮನೆಯ ವಿಷಯವನ್ನು ಮೊದಲು ಕೇಳಿ ಅಲ್ಲಿಯ ಸುಖ ಉಪಚಾರಗಳನ್ನೆಲ್ಲ ಮಾತನಾಡಿಸಿ ಆಮೇಲೆ ನಿಧಾನಕ್ಕೆ ನಿನಗೊಂದು ಸುಖದ ಸುದ್ದಿ ಇದೆ ಅಂತ ಹೇಳುವ ಬಯಕೆಯಿಂದ ಕೈಕೇಯಿ ಈ ಮಾತುಗಳನ್ನು ಆಡ್ತಾ ಇದ್ದಾಳೆ. ರಾಜಾ ಭವತಿ ಭೂಯಿಷ್ಠಂ ಇಹಾಂಬಾಯಾಪ್ನಿವೇಶನೆ ತಮಹಂ ನಾದ್ಯ ಪಶ್ಯಾಮಿ ದ್ರಷ್ಟುಮಿಚ್ಛಾ ಮಿಚ್ಛನ್ ಇಹಾಗತಃ. ಅಮ್ಮ, ನಮ್ಮ ತಂದೆ ಮಲಗುವ ಕೋಣೆ ಶೂನ್ಯಂ, ಅಲ್ಲಿ ಯಾರೂ ಇರಲಿಲ್ಲ, ಎಲ್ಲಿ ಹೋದರು ನಮ್ಮ ಅಪ್ಪ? ಯಾವಾಗಲೂ ರಾಜನಿಂದ ಅಂದರೆ ಶೋಭೆಗೊಳ್ಳಪಡುವಂತಹ ಜಾಗ ಅದು. ಅಕಸ್ಮಾತ್ ರಾಜ ಇಲ್ಲ ಅಂದರೂ ಇಲ್ಲೇ ಎಲ್ಲೋ ಹೋಗಿದ್ದಾನೆ ಅನ್ನುವ ಒಂದು ಸೂಚನೆ ಅಲ್ಲಿ ಸಿಕ್ತಿತ್ತು. ಆದರೆ ಈಗ ನೋಡಿದರೆ ಅಲ್ಲಿ ಯಾವ ಸೂಚನೆಯೂ ಇಲ್ಲ, ರಾಜ ಅಲ್ಲಿ ಇದ್ದ ಅನ್ನುವ ಸೂಚನೆ ಇಲ್ಲದಂತೆ ಬಿಕೋ ಅಂತ ಅನ್ನಿಸ್ತಾ ಇದೆ. ಎಲ್ಲ ಖಾಲಿ ಖಾಲಿಯಾಗಿ ಕಾಣ್ತಾ ಇದೆ. ನಾನು ಇಲ್ಲಿ ತನಕ ಬಂದದ್ದೇ ನಮ್ಮ ತಂದೆಯಾದ ದಶರಥನನ್ನು ಹುಡುಕಿಕೊಂಡು ನಿನ್ನ ಹತ್ರನೇ ಕೇಳೋಣ ಅಂತ ಇಲ್ಲಿ ತನಕ ಬಂದೆ. ನೀನಾದರೂ ಹೇಳು, ಎಲ್ಲಿದ್ದಾನೆ? ಪಿತೃಗ್ರಹೀಶೇ ಚರಣೌ ತಮ್ಮ ಮಾಖ್ಯಾಹಿ ಪೃಚ್ಛತಃ. ನಿನ್ನ ಕಾಲುಗಳಿಗೆ ಎರಗಿ ನಮಸ್ಕರಿಸಿದಂತೆಯೇ ನಮ್ಮ ತಂದೆಯರ ಕಾಲಿಗೆ ಎರಗಿ ಅವರ ಆಶೀರ್ವಾದವನ್ನು ಪಡೆಯಬೇಕಾದುದು ನನ್ನ ಕರ್ತವ್ಯ. ನನ್ನ ತಂದೆಯನ್ನು ನಾನು ಹೋಗಿ ಕೆಲವು ವಿಷಯಗಳನ್ನು ಮಾತನಾಡಿಸಲಿಕ್ಕಿದೆ. ಅಹೋ ಅಹೋಸ್ವಿದ ಅಂಬಜೇಷ್ಠಾಯ ಕೌಸಲ್ಯಾಯ ನಿವೇಶನೇ ತಂ ಪ್ರತ್ಯುವಾಚ ಕೈಕೇಯಿ ಪ್ರಿಯವದ್ಧೋರ ಘೋರಮಪ್ರಿಯಂ ಅಜಾನಂತಂ ಪ್ರಜಾನಂತಿ ರಾಜ್ಯಲೋಭೇನ ಮೋಹಿತ. ನಾನು ಕೌಸಲ್ಯ ಕೋಣೆಗೆ ಹೋಗಿ ಬರಬೇಕಾ? ಎಲ್ಲಿರಬಹುದು? ಅಂದರೆ ತಾತ ಅನ್ನುವ ಶಬ್ದವನ್ನು ಸಂಸ್ಕೃತದಲ್ಲಿ ಬಳಸುವಾಗ ಅಪ್ಪ ಅನ್ನುವ ಅರ್ಥದಲ್ಲಿ ಹೇಳುವುದಿದೆ. ಸಹಜವಾಗಿ ಸಂಸ್ಕೃತದಲ್ಲಿ ಅದೇ ಅರ್ಥ, ತಾತ ಅಂದರೆ ಅಪ್ಪ ಅನ್ನುವುದು. ನಾವು ನಮ್ಮ ಕನ್ನಡ ಭಾಷೆಯಲ್ಲಿ ಅಜ್ಜನನ್ನು ತಾತ ಅನ್ನುವ ಶಬ್ದದಿಂದ ಕರೀತೇವೆ. ಮಗುವಿಗೂ ತಾತ ಅನ್ನುವ ಶಬ್ದವನ್ನು ಸಂಸ್ಕೃತದಲ್ಲಿ ಬಳಸುವುದಿದೆ. ಇದು ಕನ್ನಡದಲ್ಲಿ ಬರುವಂಥದ್ದೇ. ನಾವು ಮಗುವನ್ನು ಎಷ್ಟೋ ಸರ್ತಿ ಅಪ್ಪ ಚೆನ್ನಾಗಿದ್ದೀಯಾ ಅಂತ ಮಗುವನ್ನೇ ಕೇಳುವುದಿದೆ. ಅಪ್ಪ ಅಂದರೆ ಅಲ್ಲಿ ತಂದೆ ಎನ್ನುವ ಅರ್ಥ ಅಲ್ಲ, ಅದೊಂದು ಪ್ರೀತಿಯ ಸಂಬೋಧನೆಯಾಗಿರುತ್ತೆ. ಹಾಗೆ ಇಲ್ಲಿ ನಾನು ಅಪ್ಪನನ್ನು ನೋಡಬೇಕಿದೆ ಅಂತ ಭರತ ಕೌಸಲ್ಯ ಅಂತಃಪುರದೆಡೆಗೆ ಸಾಕ್ತೇನೆ ಅಂತ ಹೇಳಿದಾಗ ತಡೆದು ನಿಲ್ಲಿಸಿದ ಕೈಕೇಯಿ ಕೆಲವು ಅಂಶಗಳನ್ನು ನಾನು ಹೇಳಲಿಕ್ಕಿದೆ ಅಂತ ಆತನನ್ನು ಬರಸೆಳೆದು ಪಕ್ಕಕ್ಕೆ ಎಳೆದು ಹೇಳ್ತಾಳೆ. ಅವಳು ಹೇಳುವ ಮಾತು ಘೋರಂ ಅಪ್ರಿಯಂ, ತಿಳಿಲಿಕ್ಕೆ ಬಹಳ ಕಷ್ಟವಾದದ್ದು, ತಿಳಿದರೆ ಬಹಳ ನೋವಾಗುವಂಥದ್ದು, ಆದರೂ ಹೇಳಬೇಕಾದ ಅಗತ್ಯ ಇತ್ತು ಅನ್ನುವ ಕಾರಣಕ್ಕಾಗಿ ಹೇಳ್ತಾಳೆ. ಯಾಕೆಂದರೆ ರಾಜ್ಯ ಲೋಭೇನ ಮೋಹಿತ. ಅವಳ ತಲೆಯಲ್ಲಿ ಏನಿತ್ತು ಅಂದರೆ ಭರತನಿಗೆ ಈ ವಿಷಯ ತಿಳಿಸಿದ ತಕ್ಷಣ ತುಂಬ ಸಂತೋಷ ಆಗುತ್ತೆ. ನನಗೋಸ್ಕರ ಅಮ್ಮ ಎಷ್ಟು ಪ್ರೀತಿಗೆ ತೋರಿಸ್ತಾಳೆ, ನನಗೋಸ್ಕರ ಅಮ್ಮ ಎಷ್ಟು ಕಾಳಜಿ ವಹಿಸ್ತಾಳೆ ಅಂತ ಭರತ ಬಹಳ ನನ್ನ ಬಗ್ಗೆ ಹೆಚ್ಚು ಹೆಚ್ಚು ಮೆಚ್ಚುತ್ತಾನೆ ಅಂತ ಯೋಚಿಸಿ ಈ ಮಾತನ್ನು ಹೇಳ್ತಾ ಇದ್ದಾಳೆ. ಯಾಗತಿ ಸರ್ವಭೂತಾನಾಂ ತಾಂ ಗತಿಂ ತೇ ಪಿತಾಗತ. ನೀನು ಕೌಸಲ್ಯ ಮನೆಗೆ ಹೋಗಿ ಕೇಳಿದ್ರು ದಶರಥನ ಕುರಿತಾದ ಮಾಹಿತಿ ಸಿಗುವುದು ನಿನಗೆ ಇಷ್ಟೇ. ಏನು ಅಂದರೆ ಎಲ್ಲರೂ ಒಂದು ದಿವಸ ದೇಹವನ್ನು ತೊರೆದು ಯಾವ ದಿಕ್ಕಿಗೆ ಕೊನೆಯ ಅವಸ್ಥೆಯಂತ ಹೊಂದಬೇಕೋ ಆ ಅವಸ್ಥೆಯನ್ನು ನಿನ್ನ ತಂದೆಯೂ ಕೂಡ ಹೊಂದಿದ್ದಾರೆ. ಯಾಂಗತಿ ಯಾಗತಿ ಸರ್ವಭೂತಾನಾಂ, ಎಲ್ಲ ಜೀವಜಾತಗಳಿಗೂ ಕೂಡ ಯಾವ ಗತಿ ಕೊನೆಗೆ ದೇಹ ತೊರೆದು ಹೋಗಬೇಕು ಅಂತನ್ನುವ ಅನಿವಾರ್ಯ ಹೇಗಿದೆಯೋ ಅದೇ ಗತಿ ನಿನ್ನ ತಂದೆಗೂ ಒದಗಿ ಬಂದಿದೆ. ರಾಜ ಮಹಾತ್ಮ ತೇಜಸ್ವಿ ಯಾಯಜೂಕ ಸತಾಂಪತಿ, ಸಜ್ಜನರಿಗೆ ಒಡೆಯನಾದ, ಯಾಗಯಜ್ಞಗಳಲ್ಲಿ ಬಹಳ ಆಸಕ್ತನಾದ, ತೇಜಸ್ವಿಯಾದ, ಪ್ರಜೆಗಳ ಎಲ್ಲ ಯೋಗಕ್ಷೇಮವನ್ನು ಸದಾ ಆಲೋಚಿಸುತ್ತಲೇ ಅವರ ಪ್ರೀತಿಯನ್ನು ಸಂಪಾದಿಸಿದಂತಹ ದಶರಥ ಇನ್ನಿಲ್ಲ. ದಶರಥ ಈಗಾಗಲೇ ಸ್ವರ್ಗಸ್ಥನಾಗಿದ್ದಾನೆ. ತಚ್ಛ್ರುತ್ವ ಭರತೋ ವಾಕ್ಯಂ ಧರ್ಮಾಭಿಜನವಾನ್ ಶುಚಿಹಿ. ಭರತನಿಗೆ ಈ ಮಾತು ಸಿಡಿಲೆರಗಿದ ಹಾಗೆ ತಡೆದುಕೊಳ್ಳಲಾರದೆ ಊಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೂಚನೆಗಳು ದಾರಿಯಲ್ಲಿ ಬರುವಾಗಲೇ ಎಲ್ಲ ಶ್ಮಶಾನ ಮೌನವನ್ನು ಗಮನಿಸಿ ಏನೋ ಅನರ್ಥ ಆಗಿದೆ ಅಂತ
ಗೊತ್ತಿದ್ರೂ ಕೂಡ ತನ್ನ ತಂದೆಗೆ ತೊಂದರೆ ಆಗಿರಬಹುದು ಅಂತನ್ನುವ ವಿಷಯವನ್ನು ಅವನು ಮನಸ್ಸು ಒಪ್ಪಿಕೊಳ್ಳದೆ ಇಲ್ಲಿಯ ತನಕ ತಡೆದು ನಿಲ್ಲಿಸಿ ಹೇಗಾದರೂ ಮಾಡಿ ನನ್ನ ಅಪ್ಪನನ್ನು ನೋಡಬೇಕು ಅಂತ ಎಲ್ಲರ ಬಳಿ ಅದೇ ವಿಷಯವನ್ನು ಮಾತನಾಡಿ ಕೈಕೇಯಿಯ ಮನೆಗೆ ಬಂದಾಗ ಕೈಕೇಯಿ ಹೇಳಿದ ಈ ಮಾತು ಅವನನ್ನ ಪಪಾತ ಸಹಸಾ ಭೂಮೌ ಕೂಡಲೇ ತಲೆ ತಿರುಗಿ ಮೂರ್ಛೆಯಿಂದ ನೆಲಕ್ಕೆ ಬಿದ್ದ. ಬಿದ್ದು ಹಾ ಹತೋಸ್ಮಿ ಕೃಪಣಾಂ ದೀನಾಂ ವಾಚ ಮುದೀರಯನ್, ತನ್ನ ತಂದೆಯ ಸ್ಮರಣೆಯನ್ನು ಮಾಡಿಕೊಳ್ತಾ ಹಾ ಹತೋಸ್ಮಿ, ಅಯ್ಯೋ ಸತ್ತೇ ಹೋದೆ ನಾನು, ನಮ್ಮ ಅಪ್ಪನನ್ನು ಕಳೆದುಕೊಂಡು ನಾನು ಬದುಕುವುದು ಅನ್ನೋದಕ್ಕೆ ಅರ್ಥ ಇದೆಯಾ ಅಂತ ತುಂಬ ವ್ಯಥೆ ಪಟ್ಟುಕೊಂಡು ಭೂಮಿಗೆ ಬಿದ್ದ. ಬಿದ್ದವನು ಬಹಳ ಹೊತ್ತು, ಅವನಿಗೆ ಪ್ರಜ್ಞೆ ಬಾರದೆ ಎಲ್ಲ ನೋವುಗಳು ಒಂದೇ ಬಾರಿಗೆ ದೇಹವನ್ನು ಆಕ್ರಮಿಸಿದಂತೆ ಅವನು ಒದ್ದಾಡ್ತಾ ಇದ್ದ. ವಿಲಲಾಪ ಎದ್ದ, ಮತ್ತೆ ಮಾತಾಡ್ತಾ ಇದ್ದಾನೆ, ಅದೇ ಸುದ್ದಿ ಮತ್ತೆ ಕಿವಿಗೆ ಬಿದ್ದಿದೆ. ಯೋಚನೆ ಮಾಡ್ತಾ ಮತ್ತ ಮಾತಂಗ ಸಂಕಾಶಂ ಚಂದ್ರಾರ್ಕ ಸದೃಶಂ ಭುವ ಉತ್ಥಾಪಯಿತ್ವ ಶೋಕಾರ್ಥಂ ವಚನಂ ಚೇತಮಬ್ರವೀತ್. ಬಹಳ ಹೊತ್ತು ಇದೇ ರೀತಿ ಒಳಗಿನಿಂದ ದುಃಖವನ್ನು ತಡೆದುಕೊಳ್ಳಲಾರದೆ ಕೊನೆಗೆ ಕಣ್ಣೀರಿಟ್ಟು ಬಹಳ ಹೊತ್ತು ಬಿಕ್ಕಿ ಬಿಕ್ಕಿ ಅತ್ತ ಭರತ. ಕೆಲವೊಮ್ಮೆ ನೋವು ಅನ್ನೋದು ಮೊದಲಿಂದ ಸ್ವಲ್ಪ ಸ್ವಲ್ಪವೇ ಗೊತ್ತಿದ್ದದು, ಒಳಗಿನಿಂದ ಮಡುಗಟ್ಟಿ ಹಾಗೆಯೇ ಅದು ಹೊರಕ್ಕೆ ಬಾರಲಾರದೆ ಒದ್ದಾಡ್ತಾ ಇದ್ದದ್ದು ಯಾವಾಗ ಸುದ್ದಿ ಒಳಗೆ ಹೃದಯವನ್ನು ಮೆಟ್ಟಿ ನಿಂತಿತೋ ಅದು ಉಕ್ಕಿ ಹೊರಕ್ಕೆ ಹರಿದ ಮೇಲೆ ಎದೆ ಹಗುರಾಗುವುದು ಸಹಜ. ಅತ್ತಾದರೆ ಮನಸ್ಸು ಹಗುರಾಗುತ್ತೆ ಅಂತ, ಅತ್ತಾರೆ ಅತ್ತು ಬಿಡು ನಕ್ಯಾಕ ಮರಸತೀ ದುಃಖ ಅಂತ ಬೇಂದ್ರೆಯವರು ತನ್ನ ಹೆಂಡತಿಗೆ ಹೇಳುವ ಮಾತು. ತನ್ನ ಮಗನನ್ನು ಕಳೆದುಕೊಂಡು ಆಕೆ ದುರುಗುಟ್ಟಿ ಅಂದರೆ ನೀವು ಏನು ಮಾಡಲಿಕ್ಕಾಗಲಿಲ್ವಾ ಅನ್ನುವ ರೀತಿಯ ಒಂದು ಪ್ರಶ್ನೆಯನ್ನು ಇಟ್ಟುಕೊಂಡ ದೃಷ್ಟಿಯನ್ನು ಬೀರಿದಾಗ ನೀನು ಹೀಗೆ ನೋಡಿದರೆ ನಾ ಹೆಂಗೆ ನೋಡಲೆ ನಿನ್ನ ಅಂತ ಕೇಳುವ ಪದ್ಯದ ಮಧ್ಯದಲ್ಲಿ ಅಳದೆ ನನ್ನನ್ನು ಸಂತೋಷವಾಗಿಡಬೇಕು, ಹೆಂಡತಿ ಅಳ್ತಾ ಇದ್ದಾಳೆ ಅಂದರೆ ಗಂಡನಿಗೆ ದುಃಖ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಅಳದೆ ಒಳಗಿನಿಂದ ಬಿಗುಮಾತಿನಿಂದ ಇರಬೇಡ, ಅತ್ತು ಬಿಡು ನಕ್ಕ್ಯಾಕ ಮರಸತಿ ಈ ದುಃಖ, ಒಳಗಿನಿಂದ ಅದನ್ನು ಹಿಡಿದಿಟ್ಟುಕೊಂಡಷ್ಟು ದುಃಖ ಹೆಚ್ಚುತ್ತೆ ಹೊರತು ನೀನು ಸುಖವಾಗಿದ್ದಿ ಅಂತ ನನಗೇನು ಅನಿಸಲ್ಲ ಅಂತ ಹೀಗೆ ಹೇಳಿ ಸಮಾಧಾನ ಪಡಿಸಿದ ಮಾತಿನಂತೆ ಭರತ ಬಹಳ ಹೊತ್ತು ಅತ್ತಾದ ಬಳಿಕ ವಿಷಯದ ಬಗ್ಗೆ ಯೋಚನೆ ಅವನಿಗೆ ಗಟ್ಟಿಯಾಗಿ ಹೆಚ್ಚಾಯಿತು. ಆಗ ಕೈಕೇಯಿ ಅವನನ್ನ ಈ ರೀತಿ ಸಮಾಧಾನ ಮಾಡ್ತಾಳೆ. ಉತ್ತಿಷ್ಟೋತ್ತಿಷ್ಟ ಕಿಂ ಶೇಷೇ ರಾಜನ್ ಅತ್ರ ಮಹಾಯಶ ತ್ವದ್ವಿಧಾನ ಹಿ ಶೋಚಂತಿ ಸಂತಸದಸಿ ಸಮ್ಮತಾ. ಆಗ ಅವನನ್ನು ಎಲ್ಲರೂ ಸಮಾಧಾನ ಮಾಡುವ ಹಾಗೆ ಹೇಳ್ತಾ ಇದ್ದಾರೆ. ಉತ್ತಿಷ್ಟೋತ್ತಿಷ್ಟ ಕಿಂ ಶೇಷೆ, ಎದ್ದೇಳೋ, ಯಾಕೆ ಹೀಗೆ ಕೈಕಾಲಲ್ಲಿ ಏನೂ ಬಲ ಇಲ್ಲದವನಂತೆ ಮಲಗಿ ಬಿಟ್ಟಿದ್ದಿ? ನೀನು ಈಗ ರಾಜನ್, ನೀನೇ ರಾಜನಾಗಬೇಕಾದವನು. ಮಹಾಯಶಃ, ನಿನ್ನ ಕುರಿತಾಗಿ ಎಲ್ಲ ಕಡೆಯಲ್ಲೂ ಇದೇ ರೀತಿಯಾದಂತಹ ಭರತನಾಗಿ ರಾಜನಾಗಿ ನಮ್ಮನ್ನೇ ಆಳ್ಲಿಕ್ಕಿದ್ದಾನೆ, ಭರತನೇ ರಾಜನಾಗಿ ಆಳ್ಲಿಕ್ಕಿದ್ದಾನೆ. ನಿನ್ನಂಥವರು ಈ ಹೊತ್ತಿನಲ್ಲಿ ಅಧಿಕಾರವನ್ನ ಚಲಾಯಿಸಬೇಕಾದವರು, ಕೈಚೆಲ್ಲಿ ಕೂಡುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಹಾಗಾಗಿ ಎದ್ದೇಳು ಮಗನೇ. ಸಂತ ಸದಸ್ಯ ಸಮ್ಮತಾಹ, ನಿನ್ನ ಆಳ್ವಿಕೆಯ ಕುರಿತಾಗಿ ಈ ಸದಸ್ಯನಲ್ಲಿರುವ ಎಲ್ಲರೂ ಕೂಡ ಒಪ್ಪಿಕೊಂಡಿದ್ದಾರೆ, ನೀನು ರಾಜನಾಗುವುದಕ್ಕೆ ಯೋಗ್ಯ ಅನ್ನುವುದಾಗಿ. ಅಭಿಷೇಕ್ಷತಿ ರಾಮನ್ನು ರಾಜ ಯಜ್ಞನ್ನು ಯಕ್ಷಸೆ ಇತ್ಯಹಂ ಕೃತ ಸಂಕಲ್ಪೋ ಹೃಷ್ಟೋ ಯಾತ್ರಾಂ ಅಯಾಸಿಷಂ. ಆಗ ಅವನ ತಲೆಯಲ್ಲಿ ಏನೋ ಇದು ವಿಚಿತ್ರ ವಿಷಯಗಳನ್ನು ಹೇಳ್ತಾ ಇದ್ದಾರಲ್ವಾ ಅಂತ ಯೋಚಿಸಿ ಸ್ವಲ್ಪ ಹೊತ್ತು ಅತ್ತಾದ ನಂತರ, ನಾನು ಅಂದುಕೊಂಡ ಸಂಗತಿ ಬೇರೆ ಇದೆ. ಜನನೀಂ ಪ್ರತ್ಯುವಾಚ, ತಾಯಿಯನ್ನು ಕುರಿತು ಬೇರೆದೇ ಮಾತನ್ನು ಅವನು, ಅಂದರೆ ಅವರು ಹೇಳಿ ನೀನು ರಾಜನಾಗಿದ್ದಿ ನೀನು ಅಳಬಾರದು ಅಂತ ಅನ್ನುವ ಮಾತುಗಳಿಗೆ ಹೆಚ್ಚು ಬೆಲೆ ಕೊಡದೆ ಅವನು ಹೇಳ್ತಾನೆ, ರಾಮನನ್ನ ಈ ಸ್ಥಾನದಲ್ಲಿಟ್ಟು ಅಭಿಷೇಕ ಮಾಡಬೇಕಾದದ್ದಲ್ವಾ, ಯಾಕೆಂದರೆ ರಾಜನಾಗಿ ಯಜ್ಞದಲ್ಲಿ ಪಡೆದು ಬಂದ ಮಗ ಮೊದಲನೆಯವನು ರಾಮ. ಹಾಗಾಗಿ ಅವನಿಗೆ ಫಲವಾಗಿ ಯೋಚನೆ ಮಾಡಬೇಕಾದದ್ದು ರಾಜನ ಕರ್ತವ್ಯ, ಹಾಗೆ ಅವನು ರಾಜನಾಗ್ತಾನೆ ಅಂತ ಅನ್ನೋದನ್ನು ಯೋಚಿಸಿ ಅತ್ರ ಅಯಾಸಿಷಂ, ನಾನು ಮರಳಿ ಇಷ್ಟು ಬೇಗ ಬರಬೇಕು ಅಂತ ಹೇಳಿದರ ಉದ್ದೇಶ ನೋಡಿದಾಗ ನನ್ನ ಗಮನಕ್ಕೆ ಬಂದದ್ದೇನು ಅಂತಂದರೆ, ರಾಮನನ್ನ ಸಿಂಹಾಸನದಲ್ಲಿ ಕೂಡಿಸುವ ಕಾರ್ಯಕ್ಕಾಗಿ ನನ್ನನ್ನು ಕರೆದಿದ್ದಾರೆ, ನಾನು ಆ ಕಾರ್ಯದಲ್ಲಿ ಭಾಗವಹಿಸದೆ ಹೋಗಬಾರ್ದು ಅನ್ನೋದನ್ನ ತಿಳಿಸುವುದಕ್ಕೋಸ್ಕರ ಹೀಗೆ ಕೂಡಲೇ ಕರೆ ಕಳಿಸಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಅಣ್ಣನು ಕಾಣಿಸ್ತಾ ಇಲ್ಲ ಅಂದ್ರೆ ಏನಾಯ್ತು? ತದಿದಂ ಹ್ಯನ್ಯತಾ ಭೂತಂ ವ್ಯವಧೀರ್ಣಂ ಮನೋಮಮ ಪಿತರಂ ಯೋ ನ ಪಶ್ಯಾಮಿ
ನಿತ್ಯಂ ಪ್ರಿಯ ಹಿತೇ ರಥಂ ಅಂಬಕೇನಾತ್ಯಗಾದ್ ರಾಜ ವ್ಯಾಧಿನಾ ಮಯ್ಯನಾಗತೆ ಧನ್ಯ ರಾಮಾದಯ ಸರ್ವೇ ಯೈಃ ಪಿತಾ ಸಂಸ್ಕೃತ ಸ್ವಯಂ. ತಾಯಿ, ನೀವು ಹೇಳುವ ಯಾವ ವಿಷಯವೂ ನನ್ನ ತಲೆಯೊಳಗೆ ಏನು ಇಳಿತಾ ಇಲ್ಲ. ನನ್ನ ತಂದೆಗೆ ಯಾವ ತೆರನಾದ ತೊಂದರೆ ಉಂಟಾಗಿ ಪ್ರಾಣವನ್ನು ಬಿಡುವಂತಹದ್ದಾಯಿತು? ಯಾಕಾಗಿ ಅವನು ಪ್ರಾಣವನ್ನು ಬಿಟ್ಟ? ನಮ್ಮ ಅಣ್ಣನೇ ಭಾಗ್ಯಶಾಲಿ. ಯಾಕೆಂದರೆ ತಂದೆ ತೀರುವಾಗ ಹತ್ತಿರದಲ್ಲಿದ್ದು ಕೈ ಹಿಡಿದು ಅಪ್ಪ ಅಂತ ಪ್ರೀತಿಯಿಂದ ಅವರನ್ನು ಭರಸೆಳೆದಪ್ಪಿ ಅವನ ತೊಡೆಯಲ್ಲಿ ತಂದೆ ಪ್ರಾಣ ಬಿಟ್ಟಿರ್ತಾನೆ. ಹಾಗಾಗಿ ಶುದ್ಧವಾದ ಸಂಸ್ಕಾರವನ್ನು ನನ್ನಣ್ಣ ರಾಮ ನಡೆಸಿ ಆತನೂ ಪಿತೃಋಣದಿಂದ ಮುಕ್ತನಾಗ್ತಾ ಇದ್ದಾನೆ. ತಂದೆಗೂ ಕೂಡ ರಾಮ ಎದುರುಗಡೆ ಸಿಕ್ಕಿದ್ದಾನೆ ಅಂತನ್ನುವ ಸಂತೋಷದಿಂದಲೇ ಪ್ರಾಣವನ್ನು ಬಿಟ್ಟಿರ್ತಾನೆ. ನನಗೆಲ್ಲಿದೆ ಅಂತಹ ಭಾಗ್ಯ? ರಾಮನೇ ಭಾಗ್ಯವಂತ, ದಶರಥನೇ ಭಾಗ್ಯವಂತ, ಅಪ್ಪ ಮಕ್ಕಳು ಇಬ್ಬರೂ ಕೂಡ ಭಾಗ್ಯವಂತರು ಅಂತ ಹೀಗೆ ಭಾವಿಸಿ ದಶರಥನ ಸಾವಿನ ಕುರಿತಾಗಿ ರಾಮ ಮಾಡಿದ ಸಂಸ್ಕಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾತನಾಡಿದರೆ, ನನು ನಮ್ಮ ಮಹಾರಾಜ ಪ್ರಾಪ್ತಂ ಜಾನಾತಿ ಕೀರ್ತಿಮಾನ್ ಉಪಜಿಘ್ರೇದ್ಧಿ ಮಾಂ ಮೂರ್ಧ್ನಿ ತಾತಸನ್ನಮ್ಯ ಸತ್ವರಂ. ನಾನು ಒಂದು ವೇಳೆ ಇಲ್ಲಿ ಇದ್ದಿದ್ದಿದ್ರೆ ನನ್ನನ್ನು ಅಪ್ಪ ಕರೆದು ಬಿಗಿದಪ್ಪಿಕೊಂಡು ತಲೆಯನ್ನು ನೆತ್ತಿಯನ್ನು ಮೂಸಿ, ಮಗು ಅಣ್ಣನ ಜೊತೆಗೆ ನೀನು ಚೆನ್ನಾಗಿ ಹೊಂದಿಕೊಂಡು ಬಾಳಿ, ದೇಶದ ಉದ್ಧಾರಕ್ಕೆ ನೀವೆಲ್ಲರೂ ಕೈಜೋಡಿಸಿರಬೇಕು ಅಂತ ಬುದ್ಧಿಮಾತನ್ನು ನನಗೆ ಹೇಳುತ್ತಿದ್ರು. ಆದರೆ ಅಂತಹ ಭಾಗ್ಯವನ್ನು ನಾನು ಪಡ್ಕೊಳ್ಳಿಲ್ಲ. ಪಿತಾ ತಾತ ಸನ್ನಮ್ಯ ಸತ್ವರಂ, ನಾವು ನಮಸ್ಕಾರ ಮಾಡಿದಾಗಲೆಲ್ಲ ಬಹಳ ಪ್ರೀತಿಯಿಂದ ನಮ್ಮನ್ನು ಬಿಗಿದಪ್ಪಿಕೊಂಡು ಆ ಆದರವನ್ನು ತೋರ್ತಾ ಇದ್ರು. ಕೊಸಪಾಣಿ ಸುಖ ಸ್ಪರ್ಶ ತಾತಸ್ಯಾಕ್ಲಿಷ್ಟ ಕರ್ಮಣ ಏನ ಮಾಂ ರಜಸಾಧ್ವಸ್ತಃ ಅಭೀಕ್ಷ್ಣಂ ಪರಿಮಾರ್ಜತಿ. ಎಲ್ಲಿದೆ ಇವತ್ತು ಅಂಥ ಕೈ? ನನ್ನ ತಲೆಗೋ ಮೈಗೋ ಎಲ್ಲೋ ಧೂಳು ಅಂಟಿಕೊಂಡಿದ್ರೆ ಅದನ್ನು ಝಾಡಿಸಿ ತೆಗೆದು, ಮಗು ನೋಡು ನಿನ್ನ ತಲೆ ಮೇಲೆ ಏನೋ ಒಂದು ಕಸ ಕೂತಿದೆ ಅಂತ ಝಾಡಿಸಿ ತೆಗೆದು ಬಿಡ್ತಿದ್ದ ನಮ್ಮಪ್ಪ. ಆ ಸುಖಸ್ಪರ್ಶ ಇವತ್ತು ನನಗೆ ಬೇಕು ಅಂದರೆ ಎಲ್ಲಿಂದ ಸಿಕ್ಕೀತು? ಆಲೋಚಿಸಿದರೂ ಕೂಡ ನನಗೆ ಆ ನಿಜವಾದ ಸ್ಪರ್ಶದ ಸುಖವನ್ನು ನನಗೆ ನೆನಪು ಮಾಡಿಕೊಳ್ಳಿಕ್ಕಾಗ್ತಾ ಇಲ್ಲ. ಪಿತಾ ಹಿ ಭವತಿ ಜ್ಯೇಷ್ಠ ಧರ್ಮಂ ಆರ್ಯಸ್ಯ ಜಾನತಃ ತಸ್ಯ ಪಾದೋ ಗ್ರಹೀಷ್ಯಾಮಿ ಸಹೀದಾನೀಂ ಗತಿರ್ಮಮ. ಯೋ ಮೇ ಭ್ರಾತ ಪಿತಾ ಬಂಧುರ್ ಯಸ್ಯ ದಾಸೋಸ್ಮಿ ಧೀಮತ ತಸ್ಯ ಮಾಂ ಶೀಘ್ರಮಾಖ್ಯಾ ಹಿ ರಾಮಸ್ಯ ಕ್ಲಿಷ್ಟ ಕರ್ಮಣ. ತಂದೆಯ ಸ್ಪರ್ಶವಂತೂ ಸಿಗಲಿಲ್ಲ. ಜ್ಯೇಷ್ಠ ಭ್ರಾತ ಪಿತೃಸಮಃ ಅನ್ನುವ ಮಾತಿನಂತೆ ನನಗೆ ಅಣ್ಣನಾಗಿ, ತಂದೆಯಾಗಿ, ಬಂಧುವಾಗಿ, ಒಡೆಯನಾಗಿ ಎಲ್ಲ ರೀತಿಯಿಂದಲೂ ಆ ಸ್ಥಾನವನ್ನು ತುಂಬಬಲ್ಲವನೊಬ್ಬನೇ ರಾಮಚಂದ್ರ. ಆರ್ಯ ಅವನು ಪೂಜ್ಯನಾಗಿದ್ದಾನೆ, ಅವನಲ್ಲಿ ಯಾವ ಥರದ ಕರ್ಮಗಳು ಕೂಡ ವ್ಯರ್ಥವಾಗುವುದು ಅಂತಿಲ್ಲ. ಹಾಗಾಗಿ ಅವನ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಶೀಘ್ರಮಾಖ್ಯಾಹಿ, ಎಲ್ಲಿದ್ದಾನೆ ನಮ್ಮಣ್ಣ ರಾಮಚಂದ್ರ, ಅವನ ಬಗ್ಗೆ ಹೇಳು. ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ಯಾವ ಕರ್ಮಗಳನ್ನು ಮಾಡಿದರೂ ಕೂಡ ಅವನು ಸುಖವಾಗಿ ಮಾಡ್ತಾನೆ ಹೊರತು ಅಥವಾ ಮಾಡಿದ ಕೆಲಸದಲ್ಲಿ ಮತ್ತೆ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ತೊಂದರೆಯಾಗುವುದಿಲ್ಲ ಅನ್ನುವ ದೊಡ್ಡತನ ಹೊಂದಿದವ ನಮ್ಮಣ್ಣ. ಎಲ್ಲಿದ್ದಾನವನು? ನನಗೆ ತಂದೆಯಾಗಿ, ಬಂಧುವಾಗಿ, ಹಿರಿಯ ನೆನೆಸಿ ಎಲ್ಲ ರೀತಿಯ ಸಂಬಂಧಗಳ ಸುಖವನ್ನು ಚೆನ್ನಾಗಿ ಒದಗಿಸುವಂಥವನು. ದಾಸೋಸ್ಮಿ ಧೀಮತಃ, ಇನ್ನೇನು ಹೆಚ್ಚು ಹೇಳುವುದು? ನಾನು ಅವನಿಗೆ ದಾಸ, ನಾನು ಅವನ ಸೇವಕ, ಅವನು ಏನು ಹೇಳಿದರೂ ಅದನ್ನು ಮಾಡಲಿಕ್ಕೆ ನಾನು ಸಿದ್ಧ ಅಂತಹ ರಾಮಚಂದ್ರ ಎಲ್ಲಿದ್ದಾನೆ? ನಾನು ಈಗಲೇ ಹೋಗಬೇಕು. ತಸ್ಯ ಪಾದವು ಗ್ರಹೀಷ್ಯಾಮಿ ಸಹೇದಾನೀಂ ಗತಿರ್ಮಮ. ಬೇಗ ಹೋಗಿ ನಮ್ಮ ತಂದೆಯ ಕಾಲನ್ನಂತೂ ಹಿಡಲಿಕ್ಕೆ ನನಗಾಗಲಿಲ್ಲ, ಸಿಗಲಿಲ್ಲ. ಕನಿಷ್ಠ ಪಕ್ಷ ಈಗಲಾದರೂ ಅಣ್ಣನ ಕಾಲನ್ನಾದರೂ ಹಿಡಿದು ನಾನು ತಂದೆ ಯಾವಾಗಲೂ ಅಪೇಕ್ಷಿಸ್ತಾ ಇದ್ದಂತಹ ಒಟ್ಟಾಗಿ ಬಾಳಿ ಅನ್ನುವ ಮಾತಿಗೆ ಬದ್ಧನಿದ್ದೇನೆ ಅಂತನ್ನುವುದನ್ನು ನಡೆದು ತೋರಿಸಬೇಕಿದೆ. ಅಣ್ಣ ಎಲ್ಲಿದ್ದಾನೆ ಹೇಳು. ಪಶ್ಚಿಮಂ ಸಾಧು ಸಂದೇಶಂ ಇಚ್ಛಾಮಿ ಶ್ರೋತುಮಾತ್ಮನ. ಇಷ್ಟು ಹೇಳಿ ಧರ್ಮವಿದ್ ಧರ್ಮ ನಿತ್ಯಶ್ಚ ಸತ್ಯಸಂಧೋ ದೃಢೌರತಃ ಆರ್ಯ ಕಿಂ ಅಬ್ರವೀದ್ ರಾಜ ಪಿತಾಮೇ ಸತ್ಯವಿಕ್ರಮ. ತಂದೆಯ ಕೊನೆಯ ಮಾತನ್ನು ನಾನು ಕೇಳಬೇಕು ಅಂತ ಬಯಸ್ತೇನೆ. ಸಂದೇಶವನ್ನು ಕೊನೆಗೆ ಹೇಳುವಾಗ ಬಹಳ ಕಾಳಜಿಯಿಂದ ಹೇಳಿರ್ತಾರೆ, ತುಂಬ ಮುಖ್ಯವಾದದ್ದನ್ನು ಹೇಳಿರ್ತಾರೆ. ಅದನ್ನು ನನಗೆ ಕೇಳಿಸಿಕೊಂಡ್ರೆ ನಾನು ಮಾಡಬೇಕಾದ ಕರ್ತವ್ಯದಲ್ಲಿ ನಮ್ಮ ಅಣ್ಣನ ಜೊತೆಗೆ ಹೇಗಿರಬೇಕು ಅಂತ ಅನ್ನೋದನ್ನೆಲ್ಲ ಹೇಳಿರ್ತಾನೆ.
ನಮ್ಮ ತಂದೆಯ ಕೊನೆಯ ಸಂದೇಶ ಏನು ಅದನ್ನಾದರೂ ನನಗೆ ಹೇಳು ಅಂತ ಪಶ್ಚಿಮಂ ಸಾಧು ಸಂದೇಶಂ ಇಚ್ಛಾಮಿ ಶ್ರೋತುಮಾತ್ಮನಃ ಪಶ್ಚಿಮ ಸಂದೇಶ ಕೊನೆಯ ಸಂದೇಶ ಏನದು ಅಂತ ನನಗೆ ತಿಳಿಸು ಹೀಗೆ ಹೇಳುವಾಗ ಕೈಕೇಯಿ ಕೆಲವು ಮಾತುಗಳನ್ನು ಆಡ್ತಾಳೆ ಆ ಮಾತುಗಳನ್ನು ಕೇಳಿದಾಗ ಭರತನಿಗೆ ಬಹಳಷ್ಟು ನೋವಾಗುತ್ತೆ ಬೇಸರ ಆಗುತ್ತೆ ಯಾಕೆಂದರೆ ಅವನು ಅಂದುಕೊಂಡಿರಲಿಲ್ಲ ಹೀಗೊಂದು ನಡೆಯಬಹುದು ಅಂತ ಅವಳ ಆ ಪ್ರತಿಯೊಂದು ಮಾತಿನಲ್ಲೂ ಅದನ್ನು ಸಹಜವಾಗಿ ನಡೆಯಬೇಕಿದ್ದಿದ್ದು ನಡೆಯಿತು ನಾನು ಮಾಡಿದ ಕೆಲಸದಲ್ಲಿ ನನಗೆ ಹೆಮ್ಮೆ ಇದೆ ಅನ್ನುವ ರೀತಿಯ ಕೆಲವು ಮಾತುಗಳು ಇಣುಕಿದಾಗ ಭರತ ಅದನ್ನು ಹೇಗೆ ಸ್ವೀಕರಿಸಿದ ಅನ್ನುವ ಮಾತು ಬಹಳ ಸ್ವಾರಸ್ಯಕರವಾದದ್ದು ಅದರ ಸಂಗತಿಯನ್ನು ಮತ್ತೆ ನಾವು ಮುಂದಿನ ಭಾಗದಲ್ಲಿ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಕಾಯೇನ ವಾಚ ಮನಸ ಇಂದ್ರಿಯೈರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಕೃಷ್ಣಾರ್ಪಣಮಸ್ತು.